हाय फ्रेंड्स, वेलकम बैक टू माय चैनल ममता गौड़ा कन्नड ब्लॉग्स। फ्रेंड्स, इवत्तु डेली ब्लॉग माड्ता इदीनि। इवत्तु संडे, इवत्तु कूड नावु ऊरिगे होग्ता इदीवि। इवत्तु एनु कूरिगे होग्ता इदीवप्प अंद्रे, ऊरल्लि इरोंत टीवी हाळागित्तु, अदु तुंबा वर्ष हळेदु, ಹಾಗಾಗಿ ಟಿವಿ ಹಾಳಾಗಿತ್ತು, ಅದರ ರಿಪೇರಿ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದರು। ಆದರೆ ಅದು ತುಂಬಾ ಹಳೆದಾಗಿದ್ರಿಂದ ನಾವು ಪದೇ ಪದೇ ರಿಪೇರಿ ಮಾಡಿಸಬೇಕಾಗುತ್ತೆ ಅಂದ್ಬಿಟ್ಟು ಹೊಸ ಟಿವಿ, ಇವಾಗಲ್ಲ ದೀಪಾವಳಿಗೆ ಆಫರ್ ಇತ್ತಲ್ವಾ, ಹಾಗಾಗಿ ಹೊಸ ಟಿವಿ ಬುಕ್ ಮಾಡಿದ್ವಿ। ಅದನ್ನ ಇನ್ಸ್ಟಾಲ್ ಮಾಡಿ ಬರೋಣ ಅಂತ ಇವತ್ತು ಊರಿಗೆ ಹೋಗ್ತಾ ಇದೀವಿ। ನೀವು ನೋಡಬಹುದು ಎಷ್ಟು ಮಳೆ ಇದೆ ಅಂತ। ಈ ರೀತಿ ಮಳೆಯಲ್ಲಿ ಹೋದ್ರೆ ತುಂಬಾನೇ ಖುಷಿಯಾಗಿರುತ್ತೆ ಜರ್ನಿ। ಇವತ್ತು ಸಂಡೇ ಆಗಿದ್ರಿಂದ ಹೊರಗಡೆ ಊಟ ಮಾಡೋಣ ಅಂತ ಬಂದ್ವಿ, ಟಿಫಿನ್ ಮಾಡೋಣ ಅಂತ ಹೊರಗಡೆ। ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಪ್ಪ ಅಂದರೆ, ತೆಂಗಿನಕಾಯಲ್ಲಿ ತೆಂಗಿನ ಮರ ಬೆಳ್ಕೊಂಡಿದೆ, ಕಲಸಕ್ಕೆ ಇಟ್ಟಿರ್ತಾರಲ್ವಾ ಅದು, ಹಾಗಾಗಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ। ಇಲ್ಲಿ ಇಡ್ಲಿ ಮಾತ್ರ ಇತ್ತು, ಏನು ರೈಸ್ ಐಟಮ್ಸ್ ಏನು ಇರಲಿಲ್ಲ, ಹಾಗಾಗಿ ಹಸ್ಬೆಂಡ್ ಆ ರೀತಿ ನೋಡ್ತಾ ಇದ್ದಾರೆ। ಅವರು ಇಡ್ಲಿ ತಿಂದ್ರೂ ರೈಸ್ ತಿಂದೇ ತಿಂತಾರೆ, ಆ ರೀತಿ ರೂಢಿ ಮಾಡ್ಕೊಂಡಿದ್ದಾರೆ ಅವರು, ಹಾಗಾಗಿ ಆ ಥರ ಹೇಳ್ತಾ ನೋಡ್ತಾ ಇದ್ದಾರೆ ಮುಖ। ನಾನಿಲ್ಲಿ ಇಡ್ಲಿ ತಗೊಂಡೆ, ಒಂದೇ ಒಂದು ನಿಮಿಷಕ್ಕೆ ಇಡ್ಲಿ ಎಲ್ಲ ಫುಲ್ಲು ತಣ್ಣಗಾಗ್ತಾ ಇತ್ತು, ಅಷ್ಟು ಮಳೆ ಇತ್ತು, ನೀವು ನೋಡ್ಬೋದು। ಈಗ ಸ್ವಲ್ಪ ಬೆಂಗಳೂರಲ್ಲಿ ಮಳೆ ಕಮ್ಮಿ ಆಗಿದೆ, ಒಂದು ಟೂ ಡೇಸಿಂದ ಮಳೆ ಇಲ್ಲ। ಈಗಂತೂ ಒಂಥರ ಬಿಸಿಲು ಬಂದರೆ ಸಾಕು, ಓಡೋಗೋಡೋಗಿ ನಿಂತ್ಕೊಳ್ಳೋಣ ಅನ್ನೋ ಥರ ಆಗಿದೆ। ಬಿಸಿಲು ಬೆಲೆ ಏನು ಅಂತ ಈಗ ಗೊತ್ತಾಗ್ತಾ ಇದೆ। ಅಜ್ಜಿ ಅಜ್ಜಿ ಓಡೋಗ್ಬಿಡುತ್ತೆ ರಾಮು, ನೋಡು ಅದು ಇಲ್ಲಿ ಹೋಗಲ್ಲ ನೋಡು, ಅದು ಎಷ್ಟು ಒಳ್ಳೆ ಬುದ್ಧಿ ಕಲ್ತೈತೆ, ನಮ್ಮ ಟಾಮಿ ಆದರೆ ಅಲ್ಲೇ ಹೋಗ್ಬಿಡ್ತದೆ ಹೋಳಿ। ರಾಮು ಹೋಗು, ಸುಸ ಮಾಡು ಯಪ್ಪ, ಇವಂತ ಕುಕ್ತವೆ ಯಾಕೆ ಬೇಕು ಮೇಲಿಂದ ಇರ್ತದೆ, ಅಯ್ಯೋ ಬಂದ್ಬಿಡ್ತಿದ್ದು ರಾಕ್ಷಸ ಹಿಡ್ಕೊಳೋ, ಒಡಾಯ್ತು, ಹಿಡ್ಕೋಬಾರೋ ಹಿಡ್ಕೋಬಾರ, ಕುಕ್ಕಿದ್ರೆ ಗೊತ್ತಲ್ಲ ಒದೆ ಬೀಳ್ತವೆ। ಎಷ್ಟು ದಿವಸ ಐತಿ ಕೋಳಿ ಮನೆಗೆ, ಎಷ್ಟು ದಿವಸ ಆಗೈತೆ? ದೊಡ್ಡ ಕೋಳಿ, ಇಲ್ಲದ ಹೊಸ ಕೋಳಿ ತರ ಆಯ್ತಲ್ಲ ಅಜ್ಜಿ, ಇದು ಹೊಸ ಕೋಳಿನಾ? ಇದು ಇದು ಕೆಂಪುದು ಏನ್ ಹಿಂಗಾಯ್ತು ಉಂಜಾನ ಅದು? ಓ ಇದು ಸರಿ ಇಲ್ಲಪ್ಪ, ಇದು ಕುಕ್ತದ ಕೋಳಿ, ಏನೆಲ್ಲ ಕೂಡಾಕ್ಬಿಟ್ಟಿದ್ಯ ಇವತ್ತು? ಇದ್ ಕಡೆ ತುಂಡ ಒಂಥರ ಇದ್ದಾಯ್ತು, ನೀವಿಲ್ಲಿ ನೋಡ್ಬೋದು ಟಿವಿ ಇನ್ಸ್ಟಾಲೇಷನ್ ಎಲ್ಲ ಆಗಿದೆ। ಈಗ ನಾವು 43 ಇಂಚಿಂದು ಟಿವಿ ತಗೊಂಡಿದ್ವಿ, ಬಟ್ ಆದರೆ ಇಲ್ಲಿ ಸ್ಪೇಸ್ ದೊಡ್ಡದಾಗಿರೋದ್ರಿಂದ ಊರಲ್ಲಿ ನಮಗೆ ಅದು ಒಂಥರ ಚಿಕ್ಕ ಟಿವಿ ಅನ್ನೋ ಥರನೇ ಅನಿಸ್ತಾ ಇತ್ತು। ಹಾಗಾಗಿ ನಾನು ಹೇಳ್ತಾ ಇದ್ದೆ ಹಸ್ಬೆಂಡ್ಗೆ, ಇಷ್ಟು ದೊಡ್ಡ ಟಿವಿ ಏನಾದರೂ ನಾವು ಬೆಂಗಳೂರಲ್ಲಿರೋ ಮನೆಗೆ ಇಟ್ಟಿದ್ರೆ ನಾವು ಕುಂತ್ಕೊಂಡು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಂತ, ಯಾಕಂದರೆ ಬೆಂಗಳೂರಲ್ಲಿ ಸ್ವಲ್ಪ ನಮ್ಮದು ಹಾಲು ಸ್ಪೇಸ್ ಕಮ್ಮಿ ಇರೋದ್ರಿಂದ ನಮಗೆ ಆ ಥರ ಅನಿಸುತ್ತೆ। ಇಲ್ಲಿ ಹಾಲು ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಚಿಕ್ಕ ಟಿವಿನೇ ಅನ್ನೋ ಥರನೇ ಫೀಲ್ ಆಗ್ತಾ ಇತ್ತು. ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇತ್ತು, ಸ್ವಲ್ಪ ಹತ್ರದಿಂದ ನೋಡಿದ್ರೆ ಕ್ಲಾರಿಟಿ ಇಲ್ಲ ಅಂತ ಅನಿಸುತ್ತೆ, ಬಟ್ ದೂರದಿಂದ ನೋಡಿದ್ರೆ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಸೌಂಡ್ ಎಲ್ಲ ತುಂಬಾ ಚೆನ್ನಾಗಿದೆ ಟಿವಿದು, ನೀವು ನೋಡ್ಬೋದು ರಾಜಾರಾಣಿ ಕೂಡ ಬರ್ತಾ ಇದೆ. ನಾನು ರಾಜಾರಾಣಿ ನೋಡ್ತಾ ಇದ್ದೀನಿ, ಕೆಲವೊಂದ್ಸಲ ನೋಡ್ತಿದ್ದೆ, ತುಂಬ ಚೆನ್ನಾಗಿದೆ ಶೋ ಅದು. ಯಾವತ್ತು ಹೋಯ್ತೀರಾ ನೋಡಿ ಫ್ರೆಂಡ್ಸ್, ಜೀವಾಮೃತ ಸಗಣಿ ಅಂದರೆ ಏನಂದ್ರೆ ಸ್ಮೆಲ್ ಜಾಸ್ತಿ ಇರುತ್ತದೆ, ಇದೇ ಜೀವಾಮೃತ. ಅದನ್ನೇ ಯೂಸ್ ಮಾಡೋದು ನಮ್ಮ ಮನೇಲಿ ಎಲ್ಲ ಗಿಡಗಳಿಗೂ. ಜೀವಾಮೃತನಾ? ಜನಗಳು ಹೀಗೆ ಕಲಿತಾವ್ರೆ, ಎಲ್ಲರೂ ಇದೇ ಥರನೇ ಮಾಡಬೇಕಪ್ಪ ನ್ಯಾಚುರಲ್ ಆಗಿ. ಅದನ್ನೆಲ್ಲ ಗಿಡಗಳಿಗೆ ಹಾಕೋದೀಗ,
ಈ ತರ ಒಂದೊಂದು ಜಗ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತವೆ. ಫ್ರೆಂಡ್ಸ್, ಇವತ್ತು ಸಂಡೇ, ಊರಿಗೆ ಬಂದಿದ್ದೀವಿ. ನಿಮಗೆ ಬ್ಯಾಕ್ ರೋಡ್ ನೋಡಿದ್ರೆ ಗೊತ್ತಾಗ್ಬೋದು ನಾನು ಊರಲ್ಲಿದ್ದೀವಿ. ಬೆಳಿಗ್ಗೆ ಎಲ್ಲ 12:30 ಒಂದು ಗಂಟೆ ಹಿಂಗೆ ಬಂದ್ವಿ. ಇದು ಹಳೆ ಟಿ ವಿ ನಮ್ಮದು, ಹಾಳಾಗ್ಬಿಟ್ಟಿತ್ತು, ಹಾಗಾಗಿ ಹೊಸ ಟಿ ವಿ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ಬಂದಿದ್ವಿ. ಈಗ ಫಿಕ್ಸ್ ಎಲ್ಲ ಆಯಿತು, ಈಗ ಹೊರಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೊರಡ್ತೀವಿ. ನಾರ್ಮಲ್ ವ್ಲಾಗು ನಿಮಗೆ ಬೋರ್ ಆಗ್ಬೋದು ಅಂತ ನಾನೇನು ಜಾಸ್ತಿ ವ್ಲಾಗಲ್ಲಿ ಶೂಟ್ ಮಾಡಿಲ್ಲ, ಸೇಮ್ ತೋರಿಸಿದೆ, ತೋರಿಸೋದೇನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಊರಿಂದು. ಹಾಳಾಗ್ಬಿಟ್ಟು 150 ಇಟ್ಕೊಂಡು ಎಲ್ಲ ಮಾರ್ಬಿಡ್ತೀರಾ? ಹಾಂ, ಅಷ್ಟೇ. ಅದಕ್ಕೆ ಎಷ್ಟು ಬೇಕಾದ್ರು ಹಾಕ್ಬಿಡೋದು, ಆಮೇಲೆ ಮಾರೋದು. ಇನ್ನು ಅಲ್ಲವಲ್ಲ ಮಾರೋದು. ಈ ಮರದಲ್ಲಿ ಇನ್ನೂ ಎಳ್ನೀರು ಬಲಿಬೇಕಾ? ನಾವು ಅಲ್ಲಿರವೇನು ಅಷ್ಟು ದೊಡ್ಡದಾಗವು ಎಲ್ಲಿ ಅಲ್ಲಿ ಕಾಣಿಸ್ತಾವಲ್ಲ ಅವು. ಏನು ಅವು ತೆಂಗಿನ ಕಸಿ, ತೆಂಗಿನ ಅವೆಲ್ಲ ಕಸಿಟ್ಟಿದ್ದೀರಾ? ಅವು ಅಲ್ಲೇ ಹಾಕೋದು. ಈ ಕಡೆ ಸೇಮ್ ಇದೇ ಥರನೇನಾ? ಇವಾಗ ಇಲ್ಲಿ ನೆಟ್ಟಿದೀವಲ್ಲ, ಆ ಥರ ಹಾಕೋದು. ಅವು ತೆಂಗಿನ ಸಸಿ ಆ ಕಡೆ ಈ ಕಡೆ ನಾಲ್ಕು ತಲುಪುಗಳಿಗೆ ಹಾಕೋದು. ಹ್ಞೂ, ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ, ಕರಿಬೇವಿನ ಸೊಪ್ಪು ಈಗ ಅಷ್ಟೇ ಕಿತ್ಕೊಂಡೆ. ಇದು ಹುಳ್ಳಿಕಾಯಿ ನಮ್ಮ ಗಿಡದ್ದೇನೆ, ಅಜ್ಜಿ ಎಲ್ಲ ಕಿತ್ತು ಇಟ್ಟಿದ್ರು, ಎಷ್ಟು ಫ್ರೆಶ್ ಆಗಿದೆ ಅಂತ ನೋಡಿ. ಇನ್ನೂ ನಮ್ಮ ಮನೇಲಿ ನಾನು ಇನ್ನೂ ಹಾಲೆ ತೊಗೊಂಬಂದ ಒಂದು 15 ಡೇಸ್ ಆಯಿತು, ಇವತ್ತಿನವರೆಗೂ ಹಂಗೆ ಫ್ರೆಶ್ ಆಗೇ ಇದೆ ತರಕಾರಿ, ಹುಳ್ಳಿಕಾಯಿ ಅಂತಲೇ ಹೇಳ್ಬೋದು. ಮತ್ತು ಇದು ಎಲ್ಲ ಮೂಸಂಬಿ ಹಣ್ಣು ಕಿತ್ಕೊಂಡಿದ್ದೀನಿ, ತೊಗೊಂಡು ಹೋಗೋಣ ಅಂತ. ಫ್ರೆಂಡ್ಸ್, ಇಲ್ಲಿ ಕಬ್ಬೆಲ್ಲ ಕತ್ತರಿಸ್ಕೊಡ್ತಾ ಇದ್ದಾರೆ, ಅಂದರೆ ತೊಗೊಂಡೋಗೋಕೆ. ಈಗ ನಾನು ಅಮ್ಮರ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು, ಹಂಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಹೋಗೋಣ ಅಂತ. ಕಬ್ಬೆಲ್ಲ ಕಟ್ ಮಾಡಿಸ್ಕೊತಾ ಇದ್ದೀನಿ ನಾನಿಲ್ಲಿ, ಯಾಕಂದರೆ ಕಬ್ಬೆಲ್ಲ ಜಾಸ್ತಿ ಬಂದುಬಿಟ್ಟಿತ್ತು, ಅದು ಬಿಟ್ಟರೆ ಹಾಳಾಗತ್ತೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಸ್ಕೊಂಡಿದ್ದೀವಿ. ಈಗೆಲ್ಲ ತೊಗೊಂಡಿದ್ದಾಯಿತು, ಬಾಳೆಹಣ್ಣು ಗೊನೆನೂ ಕೂಡ ತೊಗೊಂಡಿದ್ದೀವಿ. ಈಗ ಹೊರಡ್ತೀವಿ, ಟೈಮ್ ಆಲ್ರೆಡಿ 4:00 ಆಯಿತು, ಈಗ ಹೊರಡ್ತಾ ಇದ್ದೀವಿ ಅಮ್ಮರ ಮನೆಗೆ. ಈಗ ಅಮ್ಮರ ಮನೆ ಊರ ಹತ್ರ ಬಂದ್ವಿ ನಾವು. ಬರೋಷಕ್ಕೆ ಆಲ್ರೆಡಿ ಸುಮಾರು 8:00 ಹತ್ತತ್ರ ಆಗೋಗಿತ್ತು. ಈಗ ನಾವು ರೈಲ್ವೆ ಗೊಳ್ಳಹಳ್ಳಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಾನು ದೇವಸ್ಥಾನದ ವ್ಲಾಗ್ನ ತುಂಬ ಹಳೆಯದು ಬ್ಲಾಗ್ಸಲ್ಲಿ ಮಾಡಿದ್ದೀನಿ, ನೀವು ನೋಡ್ಬೋದು. ಬೇಕಾದರೆ ಹಿಂದೆ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಕಾಣಿಸ್ಬಿಟ್ಟೆ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವ್ಲಾಗು, ಅಮ್ಮರ ಮನೇಲಿ ನಾನೇನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಿಮಗೆ ಇವತ್ತಿಂದು ವ್ಲಾಗ್ ಹೇಗನ್ನಿಸ್ತಂತ ಪ್ಲೀಸ್ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.